ವೀಕ್ಷಕರೇ ಅಮೋಗ್ ನ್ಯೂಸ್ ಗೆ ಸ್ವಾಗತ. ನಾನು ಕವನ ಗೋಪಾಲ್. ವಿಕಾಸ ಸಮಿತಿ ವತಿಯಿಂದ ಕನ್ನಡ ರಾಜ್ಯೋತ್ಸವ ಮತ್ತು ಅಪ್ಪು ಪುಣ್ಯ ಸ್ಮರಣೆ ಅಂಗವಾಗಿ ನವೆಂಬರ್ 13ರಂದು ರಾಜೀವ್ ಗಾಂಧಿ ಕ್ರೀಡಾಂಗಣದಲ್ಲಿ ಬೆಳಗ್ಗೆ 10 ಗಂಟೆಯಿಂದ 2 ಗಂಟೆವರೆಗೆ ಉಚಿತ ಆರೋಗ್ಯ ತಪಾಸಣೆ ಮತ್ತು ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿದೆ ಎಂದು ವಿಕಾಸ ಸಮಿತಿ ಅಧ್ಯಕ್ಷ ಭೀಮನಕುಂಟೆ ಹನುಮಂತೇಗೌಡ ಮಧುಗಿರಿಯಲ್ಲಿ ತಿಳಿಸಿದರು. ಮಧುಗಿರಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕನ್ನಡ ರಾಜ್ಯೋತ್ಸವ ಮತ್ತು ಕರ್ನಾಟಕ ರತ್ನ ಪುನೀತ್ ರಾಜ್‌ಕುಮಾರ್ ಅವರ ಪುಣ್ಯ ಸ್ಮರಣೆಯ ಅಂಗವಾಗಿ ಉಚಿತ ಆರೋಗ್ಯ ತಪಾಸಣೆ ಮತ್ತು ರಕ್ತದಾನ ಶಿಬಿರವನ್ನ ಆಯೋಜಿಸಲಾಗುತ್ತಿದೆ. ಆರೋಗ್ಯ ತಪಾಸಣೆಯನ್ನ ಸಿದ್ಧಗಂಗಾ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಸಂಶೋಧನಾ ಸಂಸ್ಥೆಯ ಮೂಲಕ ನಡೆಸಲಾಗುತ್ತದೆ. ಸಂಜೆ ಖ್ಯಾತ ಸಂಗೀತ ನಿರ್ದೇಶಕರಾದ ಅರ್ಜುನ್ ಜನ್ಯಾರ್ ಅವರ ನೇತೃತ್ವದಲ್ಲಿ ಸಂಗೀತ ರಸ ಸಂಜೆಯನ್ನ ಆಯೋಜಿಸಲಾಗುತ್ತದೆ ಎಂದರು. ಇವರೆಲ್ಲರೂ ಬರ್ತಾ ಇದ್ದಾರೆ. ವಿಶೇಷವಾಗಿ ಹೃದಯ ಸಂಬಂಧಿತ ಕಾಯಿಲೆಗಳಿಗೆ ಸಂಬಂಧಪಟ್ಟಂತೆ ತಪಾಸಣೆಯನ್ನು ಮಾಡಿಕೊಡುವುದಕ್ಕೆ ಹೃದಯ ರೋಗ ತಜ್ಞರು ಬರ್ತಾ ಇದ್ದಾರೆ. ಇವರೆಲ್ಲ ಏನು ನುರಿತ ವೈದ್ಯರೇನಿದ್ದಾರೆ, ಇವರ ಮೂಲಕ ನಾವೆಲ್ಲರೂ ಸದುಪಯೋಗ ಪಡಿಸ್ಕೋಬೇಕು ಅಂತ ಹೇಳಿ ಸಾರ್ವಜನಿಕರಲ್ಲಿ ಮನವಿಯನ್ನ ನಾನು ಮಾಡ್ಕೊಳ್ತೇನೆ. ಜೊತೆಗೆ ಯುವಕರು ಇವತ್ತು ರಕ್ತ ಅಂತಕ್ಕಂಥದ್ದು ಎಷ್ಟು ಮನುಷ್ಯನಿಗೆ ಶ್ರೇಷ್ಠವಾದ್ದು ಅಂತಂದ್ರೆ, ಯಾವ್ದಾದ್ರು ಪ್ರಾಣ ಉಳಿಬೇಕು ಅಂತಂದ್ರೆ ಒಂದು ಬಾಟ್ಲು ರಕ್ತ ಹಾಕಿದ್ರೆ, ನಮ್ಗೊಂದು ಬಾಟ್ಲು ರಕ್ತ ಸಿಕ್ಕಿದ್ರೆ ಸಾಕು ನಮ್ಮ ಪ್ರಾಣ ಉಳಿಯುತ್ತೆ ಅಂತಕ್ಕಂಥ ಮನೋಭಾವನೆ ಹಲವಾರು ಬಾರಿ ನಾವು ಕೂಡ ಕೇಳಿದ್ದೇವೆ, ನೋಡಿದ್ದೇವೆ. ಇಂತಹ ಸಂದರ್ಭದಲ್ಲಿ ಈ ಬ್ಲಡ್ ಡೊನೇಷನ್ ಅಂದ್ರೆ ರಕ್ತದಾನವನ್ನ ಮಾಡಿ ಯುವಕರು ಒಂದು ಮಾನವೀಯತೆಯನ್ನ ಮೆರಿಬೇಕು ಅಂತಕ್ಕಂಥ ಉದ್ದೇಶದಿಂದ ರಕ್ತದಾನ ಶಿಬಿರವೂ ಸಹ ಇರುತ್ತೆ. ಜೊತೆಗೆ ಸಂಜೆ ಈ ಕನ್ನಡ ಸಂಸ್ಕೃತಿಯ ಸಂಕೇತವಾದಂತಹ ಈ ಕನ್ನಡ ರಾಜ್ಯೋತ್ಸವದಲ್ಲಿ ಖ್ಯಾತ ಸಂಗೀತ ನಿರ್ದೇಶಕರಾದಂತಹ ಅರ್ಜುನ್ ಜನ್ಯ ಅವರು ಅವರ ತಂಡದೊಂದಿಗೆ ಬಂದು ಮಧುಗಿರಿ ಜನತೆಯನ್ನು ಮನೋರಂಜಿಸೋದಕ್ಕೆ ಬರ್ತಾ ಇದ್ದಾರೆ. ಅವರಿಗೂ ಕೂಡ ಈ ಮೂಲಕ ನಾನು ಸ್ವಾಗತವನ್ನು ಮಾಡಿ ಈ ರಸಸಂಜೆ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರೆಲ್ಲ ಪಾಲ್ಗೊಂಡು ಒಂದು ಉತ್ಸಾಹಕತೆಯ ಕನ್ನಡ ರಾಜ್ಯೋತ್ಸವವನ್ನು ಮಧುಗಿರಿ ತಾಲೂಕಿನಲ್ಲಿ ನಾವು ಮಾಡಬೇಕು ಅಂತಕ್ಕಂಥ ಮನವಿಯನ್ನು ನಾನು ಈ ಮೂಲಕ ಮಾಡ್ಕೊಳ್ತೇನೆ. ಇನ್ನು ಕನ್ನಡಪರ ಸಂಘಟನೆಯ ಅಧ್ಯಕ್ಷ ತಿಮ್ಮರಾಜು ಮಾತನಾಡಿ, ಹನುಮಂತೇಗೌಡರು ಮಧುಗಿರಿ ಜನತೆಗೆ ಅದ್ಭುತವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ರಕ್ತದಾನ ಮಹಾದಾನ, ಜನರ ಜೀವ ಉಳಿಸುವಂತಹ ಈ ರಕ್ತದಾನ ಶಿಬಿರಗಳು ಹೆಚ್ಚು ಹೆಚ್ಚು ನಡೆಯಬೇಕು ಎಂದರು. ನನ್ನ ಪ್ರೀತಿಯ ಮಾಧ್ಯಮ ಮಿತ್ರರಿಗೆ, ಎಲ್ಲ ಅಣ್ಣಂದಿರಿಗೆ ನನ್ನ ಹೃದಯ ಏನು. ಶ್ರೀಮನ್ ಸಮಾಜ ಸೇವಕರಾದ ಭೀಮನಕುಂಟೆ ಹನುಮಂತೇಗೌಡರು ನಮ್ಮ ಮಧುಗಿರಿಯ ಜನತೆಗೆ ಒಂದು ಅದ್ಭುತವಾದ ಕಾರ್ಯಕ್ರಮಗಳಿಟ್ಟಿದ್ದಾರೆ. ನಿನ್ನೆ ನಮಗೆ ಸಂಘಟನೆ ಕಾಲ್ ಮಾಡಿ ನಿಮ್ಮ ಸಹಕಾರ ಬೇಕು ಎಂದು ಕೇಳಿದಾಗ, ಜನಪರ ಕೆಲಸ ಮಾಡೋದು ಯಾರಿಗೇ ಆಗಲಿ ನಮ್ಮ ಸಹಕಾರ ಇದ್ದೇ ಇರುತ್ತೆ ಅಂತ ಹೇಳಿಬಿಟ್ಟು ಹೇಳ್ತಾ ನಾನು ನಾಳೆ ಬರ್ತೀನಿ ಅಂತೇಳಿ ಮಾತು ಕೊಟ್ಟು ಬಂದಿದ್ದೀನಿ. ಹಾಗೆ ಇವರ ಒಳ್ಳೊಳ್ಳೆ ಕಾರ್ಯಗಳಿಗೆ ನಾನು ಇವರಿಗೆ ಸಹಕಾರ ನೀಡ್ತೇನೆ ಅಂತ ಹೇಳ್ತಾ, ಮತ್ತೆ ಒಳ್ಳೆ ಕಾರ್ಯಕ್ರಮ ಅಂತಂದರೆ 13ನೇ ತಾರೀಕು ಒಂದು ಬ್ಲಡ್ ಕ್ಯಾಂಪ್ ಆಗ್ಬೋದು, ಒಂದು ಹೆಲ್ತ್ ಕ್ಯಾಂಪ್ ಆಗ್ಬೋದು, ಸಾರ್ವಜನಿಕರಿಗೆ ಬೇಕಾಗಿರೋದೆ ರಕ್ತದಾನ ಮಹಾದಾನ. ನಾವು ಜೀವಂತ ಕೊಡೋಕ್ಕಾಗಲ್ಲ, ಆದರೆ ಒಂದು ಪಾಗಿ ಬ್ಲಡ್ ಕೊಟ್ಟಿದ್ದ ಮನೆ ಬೆಳಕನ್ನೇ ಬೆಳಕ್ಬೋದು. ಒಂದು ಯೂನಿಟ್ ಬ್ಲಡ್ಡಿಂದ ಅವ್ರ ಮನೆ ಬೆಳಕನ್ನೇ ನಾವು ದಂದಾದೀಪದ ಥರ ಬೆಳೆಸ್ಬೋದು. ಹಾಗಾಗಿ ಅಂಥ ಒಳ್ಳೆಯ ಅತ್ಯುತ್ತಮವಾದ ಕಾರ್ಯಕ್ರಮ ಇದ್ದಾರೆ. ಅವ್ರಿಗೆ ಸಮಸ್ತ ಮಧುಗಿರಿ ನಾಡಿನ ಜನತೆಯ ಪರವಾಗಿ, ಸಾರ್ವಜನಿಕರ ಪರವಾಗಿ ಅವ್ರಿಗೆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಇನ್ನಷ್ಟು ಮತ್ತಷ್ಟು ಹೆಚ್ಚಿನ ರೀತಿಯಲ್ಲಿ ಈ ಥರ ಸಹಾಯ ಮಾಡಲು ಶಕ್ತಿ ಕೊಡಲಿ ಅಂತ ಆ ದೇವ್ರನ್ನ ನಾನು ಕೇಳ್ಕೊಳ್ತೇನೆ. ಕನ್ನಡ ಮಾತೆನ ಅವ್ರು ಒಳ್ಳೆಯದಾಗಲಿ, ಇನ್ನು ಇದೇ ಥರ ಮಧುಗಿರಿಗೆ ಉನ್ನ ಹೆಚ್ಚಿನ ಕೆಲಸಗಳು ಮಾಡಲು ಶಕ್ತಿ ಕೊಟ್ಟು ಈ ಥರನೇ ನಮ್ಮ ಮಧುಗಿರಿ ಜನತೆಗೆ ಸಹಕಾರ ನೀಡ್ತಾ ಇರಲಿ ಅಂತ ಹೇಳ್ತಾ ನಾನು ಈ ಎರಡು ಮಾತು. ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ರಾಜಣ್ಣ, ಕನ್ನಡಪರ ಸಂಘಟನೆಗಳ ಅಧ್ಯಕ್ಷರಾದ ಶಿವಕುಮಾರ್, ರಾಘವೇಂದ್ರ, ರೋಹಿತ್, ಸೈಯದ್ ಮುಜಾಮಿಲ್ ಪಾಷಾ ಮತ್ತಿತರರು ಉಪಸ್ಥಿತರಿದ್ದರು. ಪಣೀಂದ್ರ, ಅಮೋಕ್ ಟಿವಿ, ಮಧುಗಿರಿ. ಜಾನುವಾರುಗಳಿಗೆ ಚರ್ಮಗಂಟು ರೋಗ ತಡೆಗಟ್ಟುವ ಸಲುವಾಗಿ ಜಾನುವಾರು ಸಂತೆ ಸಾಗಾಣಿಕೆ ಜಾತ್ರಾ ಮಹೋತ್ಸವವನ್ನು ನಿರ್ಬಂಧಿಸಿ ಎಂದು ಚಾಮರಾಜನಗರ ಜಿಲ್ಲಾಧಿಕಾರಿ ಡಿಎಸ್ ರಮೇಶ್ ಗುಂಡ್ಲುಪೇಟೆಯಲ್ಲಿ ಆದೇಶ ಹೊರಡಿಸಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ರಾಸುಗಳಲ್ಲಿ ಕಾಣಿಸಿಕೊಳ್ಳುತ್ತಿರುವ ಚರ್ಮಗಂಟು ರೋಗವನ್ನು ತಡೆಗಟ್ಟಲು ರೋಗ ಕಾಣಿಸಿಕೊಂಡಿರುವ ಪ್ರದೇಶದಲ್ಲಿ ಜಾನುವಾರು ಸಂತೆ ಮತ್ತು ಸಾಗಾಣಿಕೆ ಜಾತ್ರಾ ಮಹೋತ್ಸವಕ್ಕೆ ನಿರ್ಬಂಧ ಏರಲಾಗಿದೆ ಎಂದು ಚಾಮರಾಜನಗರ ಜಿಲ್ಲಾಧಿಕಾರಿ ಡಿಎಸ್ ರಮೇಶ್ ಆದೇಶ ಹೊರಡಿಸಿದ್ದಾರೆ.
ಚಾಮರಾಜನಗರ ಜಿಲ್ಲೆಯ 61 ಗ್ರಾಮಾಂತರ ಪ್ರದೇಶಗಳಲ್ಲಿ ಈಗಾಗಲೇ ದನ ಎಮ್ಮೆಗಳಲ್ಲಿ ಚರ್ಮಗಂಟು ರೋಗ ಕಾಣಿಸಿಕೊಂಡಿದ್ದು ಈವರೆಗೆ 239 ರಾಸುಗಳಲ್ಲಿ ಈ ರೋಗ ಪತ್ತೆಯಾಗಿದೆ. ಈ ರೋಗಕ್ಕೆ ಜಿಲ್ಲಾ ಪಶು ವೈದ್ಯಕೀಯ ಸೇವಾ ಇಲಾಖೆಯು ಸಮಗ್ರ ಚಿಕಿತ್ಸೆ ನೀಡುತ್ತಿದೆ. ಈ ಚರ್ಮಗಂಟು ರೋಗದಿಂದ 8ಕ್ಕೂ ಹೆಚ್ಚು ರಾಸುಗಳು ಮೃತಪಟ್ಟಿದ್ದು ವ್ಯಾಪಕವಾಗಿ ಹರಡುತ್ತಿರುವ ರೋಗವನ್ನು ನಿಯಂತ್ರಿಸಲು ಮುಂಜಾಗ್ರತಾ ದೃಷ್ಟಿಯಿಂದ 50,000 ಡೋಸ್ ಲಸಿಕೆಯನ್ನು ಹಂತ ಹಂತವಾಗಿ ನೀಡಲಾಗಿದೆ. ಚಾಮರಾಜನಗರ ಜಿಲ್ಲಾದ್ಯಂತ ರೋಗವನ್ನು ಹತೋಟಿಗೆ ತರಲು ಸಂತೆ ಜಾತ್ರೆ ಸಾಗಾಣಿಕೆಯನ್ನು ನಿರ್ಬಂಧಿಸಿ ಕ್ರಮ ಕೈಗೊಳ್ಳುವಂತೆ ತಹಶೀಲ್ದಾರ್ ಸಿಜೆ ರವಿಶಂಕರ್ ಅವರಿಗೆ ಪತ್ರದ ಮೂಲಕ ಸೂಚನೆ ನೀಡಲಾಗಿದೆ. ಇನ್ನು ಒಟ್ಟಾರೆಯಾಗಿ ಪ್ರತಿ ವರ್ಷವೂ ಸಡಗರ ಸಂಭ್ರಮದಿಂದ ಜರುಗುತ್ತಿದ್ದ ಹಸಗುಲಿ ಪಾರ್ವತಾಂಬ ಜಾತ್ರಾ ಮಹೋತ್ಸವಕ್ಕೆ ಈ ಬಾರಿ ಚರ್ಮಗಂಟು ರೋಗದ ಭೀತಿಯಿಂದ ಜಾನುವಾರುಗಳಿಗೆ ನಿರ್ಬಂಧ ವಿಧಿಸಿ ಆದೇಶ ಹೊರಡಿಸಿರೋದು ಭಕ್ತಗಣಕ್ಕೆ ನಿರಾಸೆಯುಂಟು ಮಾಡಿದೆ. ಶಿವಕುಮಾರ್, ದೇವನಹಳ್ಳಿ, ಅಮೋಕ್ ಟಿವಿ, ಗುಂಡ್ಲುಪೇಟೆ. ಒಂಟಿ ಮನೆಯನ್ನೇ ಟಾರ್ಗೆಟ್ ಮಾಡಿದ ಕಳ್ಳರ ತಂಡ ವೃದ್ಧನ ಮುಖಕ್ಕೆ ಬಟ್ಟೆ ಸುತ್ತಿ ಕುತ್ತಿಗೆಗೆ ಚಾಕು ಹಿಡಿದು ಮನೆಯಲ್ಲಿದ್ದ ಬಂಗಾರ ಮತ್ತು ನಗದು ಹಣವನ್ನ ಕಳ್ಳತನ ಮಾಡಿರುವ ಘಟನೆ ಕೋಟಗಿರಿ ತಾಲೂಕು ತಿಮ್ಮಸಂದ್ರ ಗ್ರಾಮದಲ್ಲಿ ನಡೆದಿದೆ. ತಿಮ್ಮಸಂದ್ರ ಗ್ರಾಮದ ಪುಟ್ಟೇಗೌಡ ಎಂಬಾತನ ಮನೆಗೆ ಬುಧವಾರ ಸಂಜೆ ಏಕಾಏಕಿ ನುಗ್ಗಿದ ಮೂವರು ಕಳ್ಳರ ತಂಡ ವೃದ್ಧನ ಮುಖಕ್ಕೆ ಬಟ್ಟೆಯನ್ನು ಕಟ್ಟಿ ಚಾಕುವಿನಿಂದ ಕೊಲೆ ಮಾಡುವ ಬೆದರಿಕೆ ಹಾಕಿ ಮನೆಯಲ್ಲಿದ್ದ 15 ಗ್ರಾಂ ಬಂಗಾರ ಮತ್ತು 15,000 ನಗದು ಹಣ ದೋಚಿ ಪರಾರಿಯಾಗಿದ್ದಾರೆ. ಕೋಲಾಲ ಪೊಲೀಸ್ ಠಾಣೆ ವ್ಯಾಪ್ತಿಯ ತಿಮ್ಮಸಂದ್ರ ಗ್ರಾಮಕ್ಕೆ ತುಮಕೂರಿನ ಬೆರಳಚ್ಚು ತಜ್ಞರ ತಂಡ ಶ್ವಾನದಳ ಸಿಬ್ಬಂದಿ ವರ್ಗ ಭೇಟಿ ನೀಡಿದ್ದಾರೆ. ಮಧುಗಿರಿ ಡಿವೈಎಸ್ಪಿ ವೆಂಕಟೇಶ ನಾಯ್ಡು, ಕೋಟಗೆರೆ ಸಿಪಿಐ ಸುರೇಶ್, ಕೋಲಾಲ ಪಿಎಸ್ಐ ಮಹಾಲಕ್ಷ್ಮಮ್ಮ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇನ್ನು ಕೋಲಾಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಒಕ್ಕಲಿಗ ಸಂಘದ ಸಮುದಾಯ ವಿದ್ಯಾರ್ಥಿನಿಯರ ವಿದ್ಯಾಭಿವೃದ್ಧಿಗಾಗಿ ರಾಜ್ಯ ಸಂಘವು ಹಾಸ್ಟೆಲ್ ನಿರ್ಮಾಣ ಮಾಡಲಾಗಿದೆ. ಇದೇ ಮಾದರಿಯಲ್ಲಿ ಇನ್ನಷ್ಟು ವಿದ್ಯಾಸಂಸ್ಥೆಗಳನ್ನು ನಿರ್ಮಾಣ ಮಾಡಿ ಸಮುದಾಯದ ಶೈಕ್ಷಣಿಕ ಅಭಿವೃದ್ಧಿಗೆ ಮುಂದಾಗಲಿ ಎಂದು ನಂಜಾವಧೂತ ಸ್ವಾಮೀಜಿ ಚಿಕ್ಕಬಳ್ಳಾಪುರದಲ್ಲಿ ಕರೆ ನೀಡಿದರು. ರಾಜ್ಯ ಒಕ್ಕಲಿಗರ ಸಂಘವು ಬೆಂಗಳೂರು ನಗರ ಹಾಗೂ ಸುತ್ತಮುತ್ತ ಹಲವಾರು ಶಿಕ್ಷಣ ಸಂಸ್ಥೆಗಳು ಆಸ್ಪತ್ರೆಗಳನ್ನು ನಿರ್ಮಾಣ ಮಾಡಿದ್ದರು. ಆದರೆ ಕೋಲಾರ ಚಿಕ್ಕಬಳ್ಳಾಪುರ ಭಾಗದಲ್ಲಿ ಸಮುದಾಯದ ಹೆಣ್ಣು ಮಕ್ಕಳಿಗೆ ಹಾಸ್ಟೆಲ್ ನಿರ್ಮಾಣ ಮಾಡಿ ಒಕ್ಕಲಿಗರ ಹೆಣ್ಣು ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗೆ ಒತ್ತು ನೀಡಿದೆ. ಕಳೆದ 3-4 ವರ್ಷಗಳಿಂದ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಕಚೇರಿ ಪಕ್ಕದಲ್ಲಿಯೇ ಸುಸಜ್ಜಿತ ಹಾಸ್ಟೆಲ್ ನಿರ್ಮಾಣ ಮಾಡಲಾಗಿದ್ದು ನಂಜಾವಧೂತ ಸ್ವಾಮೀಜಿ ಸಂಘದ ಪದಾಧಿಕಾರಿಗಳ ಸಮ್ಮುಖದಲ್ಲಿ ಉದ್ಘಾಟನೆ ಮಾಡಲಾಗಿದೆ. ಕಟ್ಟಡ ಉದ್ಘಾಟನೆ ಮಾಡಿ ಮಾತನಾಡಿದ ನಂಜಾವಧೂತ ಸ್ವಾಮೀಜಿ, ಹೆಣ್ಣು ಮಕ್ಕಳಿಗೆ ಹಾಸ್ಟೆಲ್ ನಿರ್ಮಾಣ ಮಾಡಿ ಉತ್ತಮ ಕೆಲಸ ಮಾಡಿದ್ದೀರಿ. ಹಾಗೆಯೇ ಈ ಭಾಗದ 3 ಜನ ನಿರ್ದೇಶಕರು ಆಸಕ್ತಿ ವಹಿಸಿ ಇನ್ನೊಂದಷ್ಟು ಶಿಕ್ಷಣ ಸಂಸ್ಥೆಗಳನ್ನು ತೆರೆದು ಸಮುದಾಯದ ಮಕ್ಕಳ ವಿದ್ಯಾಭಿವೃದ್ಧಿಗೆ ಒತ್ತು ನೀಡಿ ಎಂದರು. ಸಂತೋಷ ಪಡುವಂತ ವಿಷಯ. ನಾಗೇನೇ ರೆಡ್ಡಿ ಅವರಿಗೆ ನಾನು ಮನವಿ ಮಾಡುತ್ತಾ ಇದ್ದೇನೆ. ಈ ಭಾಗದಲ್ಲಿ ನೀವೆಲ್ಲರೂ ವಿದ್ಯಾಸಂಸ್ಥೆಗಳನ್ನ ಮಾಡಲಿಲ್ಲ. ಕೋಲಾರ ಭಾಗದಲ್ಲಿ, ಈ ಭಾಗದಲ್ಲಿ, ಉಳಿದ ಜಾಗದಲ್ಲಿ ಯಾಕೊಂದು ಒಳ್ಳೆ ವಿದ್ಯಾಸಂಸ್ಥೆ ಮಾಡಬಾರ್ದು, ಒಂದು ಇಂಟರ್ನ್ಯಾಷನಲ್ ಸ್ಕೂಲು ಇಲ್ಲ ಬೇರೆ ಕಾಲೇಜುಗಳನ್ನು ಯಾಕೆ ಮಾಡಬಾರ್ದು ಹಾಗೆ ಅಂತೇಳಿ ಕೇಳಿದೆ. ಹಾಗಾಗಿ ರಮೇಶ್ ಅವರಿದ್ದಾರೆ, ಪ್ರಧಾನ ಕಾರ್ಯದರ್ಶಿಗಳು ಕೋನಪ್ರೆಡ್ಡಿ ಅವರು ಇದೇ ಜಿಲ್ಲೆನವರು, ಮತ್ತು ಯಲವಳ್ಳಿ ರಮೇಶ್ ಅವರಿದ್ದಾರೆ, 3 ಜನ. ಈ 3 ಮನಸ್ಸು ಮಾಡಿ ಇನ್ನೂ ಹೆಚ್ಚಿಗೆ ಜಮೀನು ತೆಗೆದುಕೊಂಡು ಮಾಡ್ತಿರೋ ಅಥವಾ ಇದೇ ಭೂಮಿನಲ್ಲಿ ಮಾಡಲಿಕ್ಕೆ ಸಾಧ್ಯ ಇದೆಯೋ ತಾವು ಯೋಚನೆ ಮಾಡಿ ಒಂದು ಒಳ್ಳೆ ವಿದ್ಯಾಸಂಸ್ಥೆಯನ್ನ ಈ ಜಿಲ್ಲೆಗೆ ಸಂಘದ ಮೂಲಕ ಕೊಡುಗೆಯಾಗಿ ನೀಡಬೇಕು ಹಾಗೆ ಅಂತೇಳಿ ಆ 3 ಜನ ಡೈರೆಕ್ಟರ್ಗಳಲ್ಲಿ ಮತ್ತು ನಮ್ಮ ಸಂಘದ ಘನತೆ ವೆಚ್ಚದ ಅಧ್ಯಕ್ಷರು ಇಲ್ಲಿ ಬಂದು ಕುಳಿತಿದ್ದಾರೆ. ಅವರಲ್ಲಿ ಕೂಡ ನಾನು ನಿಮ್ಮ ಪರವಾಗಿ ಮನವಿ ಮಾಡುತ್ತೇನೆ. ಬಹುಶಃ ಅದು ಮುಂದಿನ ದಿನಗಳಲ್ಲಿ ಅವರು ನಡೆಸಿಕೊಂಡು ಹಾಗೆ ಅಂತ ಹೇಳಿ ಆಗ ಕೆಂಚಪ್ಪವರು ರಾಜ್ಯ ವಕೀಲ ಸಂಘದ ಅಧ್ಯಕ್ಷರಾಗಿದ್ದರು. ಆ ಸಂದರ್ಭದಲ್ಲಿ ರಾಜ್ಯದ ಎಲ್ಲ ನಿರ್ದೇಶಕರು ನಿರ್ದೇಶನ ಮಾಡ್ತಿರುವಂತಹ ಜಿಲ್ಲೆಗಳಿಗೆ 12 ಜಿಲ್ಲೆಗಳಲ್ಲಿ ಕೂಡ ಮೊಟ್ಟ ಮೊದಲನೇದಾಗಿ ನಾವು ಹೆಣ್ಣು ಮಕ್ಕಳ ಒಂದು ವಸತಿ ನಿಲಯಗಳನ್ನ ಹಾಸ್ಟೆಲ್ಗಳು ಪ್ರಾರಂಭ ಮಾಡಬೇಕು ಅನ್ನೋ ಒಂದು ಒಟ್ಟಾರೆ 35 ಜನ ನಿರ್ದೇಶಕರು ಸೇರಿ ತೀರ್ಮಾನ ತಗೊಂಡಾಗ ಆ ಸಂದರ್ಭದಲ್ಲಿ ಸುಮಾರು 9-8 ತಾಲೂಕುಗಳಲ್ಲಿ ಜಮೀನನ್ನು ತಗೊಂಡ್ವಿ. ನಾನು ನನ್ನ ಜೊತೆ ಇದ್ದಂತ ನಿರ್ದೇಶಕರುಗಳು ಚಿಕ್ಕಬಳ್ಳಾಪುರದಲ್ಲಿ ಮೊಟ್ಟ ಮೊದಲನೇ ಮಾಡಬೇಕು, ಕೋಲಾರಲ್ಲಿ
ಹಾಸ್ಟೆಲ್ ಮಾಡಬೇಕು ಅಂತ ಹೇಳಿ ಮೀಟಿಂಗ್ ಗಳಲ್ಲಿ ಒತ್ತಾಯ ಮಾಡಿದಂತ ಸಂದರ್ಭದಲ್ಲಿ ಆಗ ಅವರು ಒಂದು ತೀರ್ಮಾನವನ್ನು ತಂದು ನಾವು ಆಂಧ್ರ ಬಾರ್ಡರ್ ಅಲ್ಲಿ ಇದ್ವಿ ಚಿಕ್ಕಬಳ್ಳಾಪುರದ ಜಿಲ್ಲೆ ಆಗಿದೆ ಚಿಕ್ಕಬಳ್ಳಾಪುರದಲ್ಲಿ ಮೂರು ಇಂಜಿನಿಯರಿಂಗ್ ಕಾಲೇಜ್ಗಳಿದೆ ಒಂದು ವೈದ್ಯಕೀಯ ಕಾಲೇಜ್ ಕೂಡ ಬರೋದ್ರಲ್ಲಿದೆ ಪಾಲಿಟೆಕ್ನಿಕ್ ಕಾಲೇಜ್ ಇದೆ ಆಯುರ್ವೇದಿಕ್ ಈ ತರ ಅನೇಕ ಕಾಲೇಜ್ಗಳಿದೆ ಸಿಇಟಿಯಲ್ಲಿ ಸೀಟ್ ಸಿಕ್ಕಿದಂತ ಹೆಣ್ಮಕ್ಕಳು ಇಲ್ಲಿ ಹಾಸ್ಟೆಲ್ಗೆ ಪರದಾಡುವಂತ ಪರಿಸ್ಥಿತಿ ಇದೆ ಇನ್ನು ಈ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಕೆಪಿ ಬಚ್ಚೇಗೌಡ ಸಂಘದ ರಾಜ್ಯಾಧ್ಯಕ್ಷ ಸಿಎನ್ ಬಾಲಕೃಷ್ಣ ಚಿಕ್ಕಬಳ್ಳಾಪುರ ಶಾಖಾ ಮಠದ ಮಂಗಳಾನಂದ ಸ್ವಾಮೀಜಿ ಮತ್ತಿತರರು ಉಪಸ್ಥಿತರಿದ್ದರು ಎನ್ ಸತೀಶ್ ಅಮೋಕ್ ಟಿವಿ ಚಿಕ್ಕಬಳ್ಳಾಪುರ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯಡಿ ಅರ್ಹ ಫಲಾನುಭವಿ ರೈತರಿಗೆ ಜೀವನೋಪಾಯ ಆದಾಯ ಉತ್ಪನ್ನ ಚಟುವಟಿಕೆಯ ವಿವಿಧ ಸವಲತ್ತುಗಳನ್ನು ವಿತರಣಾ ಕಾರ್ಯಕ್ರಮವನ್ನು ಗುಂಡ್ಲುಪೇಟೆಯಲ್ಲಿ ಆಯೋಜನೆ ಮಾಡಲಾಗಿತ್ತು ಈ ಕುರಿತಾದ ಒಂದು ವರದಿ ಇದೆ ನೋಡಿ ಈ ಕಾರ್ಯಕ್ರಮವನ್ನು ಶಾಸಕ ಸಿಎಸ್ ನಿರಂಜನ್ ಕುಮಾರ್ ಉದ್ಘಾಟಿಸಿ ಮಾತನಾಡಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ರೈತರ ಪರವಾಗಿ ಹಲವು ಯೋಜನೆಗಳನ್ನು ಜಾರಿಗೆ ತಂದು ಸ್ವಾವಲಂಬನೆ ಬದುಕು ನಡೆಸಲು ವೇದಿಕೆ ಕಲ್ಪಿಸಿಕೊಟ್ಟಿದೆ ರೈತರಿಗೆ ಅನುಕೂಲವಾಗುವಂತೆ ಮೇವು ಕತ್ತರಿಸುವ ಯಂತ್ರ ರಾಸುಗಳ ನೆಲಹಾಸು ರಸಮೇವು ಘಟಕ ಜೇನು ಪೆಟ್ಟಿಗೆ ಲಘು ಕುಕ್ಕುಟ ಉದ್ಯಮಕ್ಕೆ ಕೋಳಿ ಮರಿಗಳನ್ನು ವಿತರಿಸಿ ರೈತರಿಗೆ ಕೃಷಿ ಚಟುವಟಿಕೆಗೆ ಬೇಕಾದ ಎಲ್ಲ ಸವಲತ್ತುಗಳನ್ನು ವಿತರಿಸಲಾಗುತ್ತಿದೆ ಇಷ್ಟೇ ಅಲ್ಲದೆ ಇನ್ನೂ ಹಲವು ಯೋಜನೆಗಳನ್ನು ತರಲು ಚಿಂತಿಸಲಾಗಿದೆ ಎಂದರು ಮೀನುಗಾರಿಕೆ ಇಲಾಖೆಯಿಂದ ಸಾಕಣೆ ಮಾಡಲು ಮೀನಿನ ಮರಿಗಳು ಮತ್ತು ಅಗತ್ಯ ಪರಿಕರಗಳನ್ನು ವಿತರಿಸಲಾಗಿದೆ ಎಂದರು ಮುಖ್ಯವಾಗಿ ನಮ್ಮ ಭಾಗದಲ್ಲಿ ಅದೇ ತರಹದ ನೀರಾವರಿ ಸೌಲಭ್ಯಗಳಿರುವುದರಿಂದ ನಮ್ಮ ಅಂತರ್ಜಲವನ್ನ ಕಾಪಾಡಿಕೊಳ್ಳುವಂತ ಜವಾಬ್ದಾರಿ ನಮ್ದು ಬಹಳ ಮುಖ್ಯವಾಗಿರುವಂತದ್ದು ಈ ಭಾಗದಲ್ಲಿ ನಮ್ಮ ಕರ್ನಾಟಕದಲ್ಲಿ ನಮ್ಮ ಬೆಂಗಳೂರಿನಿಂದ ನಾವು ಅತಿ ಹೆಚ್ಚು ಬಳಕೆಯಾಗಿರುವಂತಹ ಅಂತರ್ಜಲವನ್ನು ಅತಿ ಹೆಚ್ಚು ಬಳಕೆಯಾಗಿರುವಂತಹ ಪ್ರದೇಶದಲ್ಲಿ ಮುಂಡಪೇಟೆ ತಾಲೂಕು ಒಂದು ಹಾಗಾಗಿನೇ ಅಟಲ್ ಭೂಜಲ ಯೋಜನೆಯನ್ನು ತಾಲೂಕು ನಮ್ದು ನೀರು ಶೇಖರಣೆ ಮಾಡುವಂಥದ್ದು ಪ್ರಜೆಗಳನ್ನ ವೃದ್ಧಿ ಮಾಡುವಂಥದ್ದು ಎಲ್ಲರ ಜವಾಬ್ದಾರಿ ಇದೆ ನಮ್ಗೆ ದೇವಂಬಾಯಿ ಆಗಿರ್ಬೋದು ಬಗ್ಗೆ ಇರ್ಬೋದು ಒಂದರಿ ಇರ್ಬೋದು ಸವಲತ್ತು ವಿತರಣಾ ಕಾರ್ಯಕ್ರಮದಲ್ಲಿ ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕ ಪ್ರವೀಣ್ ಮೀನುಗಾರಿಕೆ ಇಲಾಖೆಯ ವಿವೇಕ್ ಕೃಷಿ ಸಮಾಜ ಅಧ್ಯಕ್ಷ ಕೆಸಿ ಮಧು ಫಲಾನುಭವಿ ರೈತರು ಇತರರು ಇದ್ದರು ಶಿವಕುಮಾರ್ ದೇವರಹಳ್ಳಿ ಅಮೋಕ್ ಟಿವಿ ಗುಂಡ್ಲುಪೇಟೆ ಗುಬ್ಬಿಯ ಐತಿಹಾಸಿಕ ಗೋಸಲಚನ ಬಸವೇಶ್ವರ ಸ್ವಾಮಿಯವರ ಹೂವಿನ ಮಹೋತ್ಸವ ಕಾರ್ಯಕ್ರಮಕ್ಕೆ 18 ಕೋಮಿನ ಸಮುದಾಯದವರನ್ನ ಬಿಟ್ಟು ಅಧಿಕಾರಿಗಳು ಬೇಕಾಬಿಟ್ಟಿಯಾಗಿ ಆಚರಣೆಗೆ ಮುಂದಾಗಿರುವ ಹಿನ್ನೆಲೆಯಲ್ಲಿ 18 ಕೋಮಿನ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮುಜರಾಯಿ ಇಲಾಖೆಗೆ ದೇವಾಲಯ ಸೇರಿದ್ದರೂ ಸಹ ಇಷ್ಟು ವರ್ಷಗಳ ಕಾಲ ಹೂವಿನ ಮಹೋತ್ಸವ ಮಾಡುವ ಸಂದರ್ಭದಲ್ಲಿ 18 ಕೋಮಿನ ಮುಖಂಡರುಗಳನ್ನ ಕರೆದು ಚರ್ಚಿಸಿಯೇ ಜಾತ್ರೆ ಹಾಗೂ ಹೂವಿನ ಮಹೋತ್ಸವ ನಡೆಯುತ್ತಿತ್ತು ಆದರೆ ಹೊಸದಾಗಿ ಬಂದಿರುವಂತಹ ಕಾರ್ಯನಿರ್ವಹಣಾಧಿಕಾರಿ ಶ್ವೇತಾ ಯಾರನ್ನೂ ಗಣನೆಗೆ ತೆಗೆದುಕೊಳ್ಳದೆ ತಮಗೆ ಬೇಕಾದಂತೆ ಆಹ್ವಾನ ಪತ್ರಿಕೆ ಮಾಡಿದ್ದು ಅದರಲ್ಲಿ ಕನಿಷ್ಠ ಸಂಸದರು ಶಾಸಕರು ಹೆಸರನ್ನ ಸಹ ಹಾಕದೇ ಇರುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಕಿಡಿಕಾರಿದರು ನಾವು 18 ಕೋಮಿಂದ ಈ ಕಾರ್ಯಕ್ರಮ ಕಾಲಶಕ್ತಿರೋದ್ರಿಂದ ಈ ಕಾರ್ಯಕ್ರಮವನ್ನು ಎಲ್ಲ ನಾವೆಲ್ಲ ಸೇರಿ ಇದು ಮಾಡಾದ್ಮೇಲೆ ನಾವು ಇದು ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಇದುವರೆಗೂ ಯಾವಾಗಲೂ ಒಂದು ಕಾರ್ಯಕ್ರಮ ನಡಿಬೇಕಾದ್ರೆ 15 ದಿವಸದ ಕೆರೆ 30 ದಿವಸ ಮುಂಚೆನೇ ಒಂದು ಪೂರ್ವಭಾವಿ ಸಭೆಯನ್ನು ಎಲ್ಲರೂ ಕರೆದಿದ್ದರು ಆದರೆ ಪೋಸ್ಟಿಂಗ್ಸಲ್ಲಿ ಇವು ಇದ್ದಾರೆ ಅವರ ಕರ್ತವ್ಯ ಎಲ್ಲರೂ ಕರೆದಿದ್ದೇಳ್ಕೊಂಡ್ರೆ ಅವ್ರ ಸಲಹೆಯನ್ನು ಪಡೆದು ನಂತರ ಈ ಪಾಂಪ್ಲೆಟನ್ನು ನಾನು ಹೊರಿಸಿ ಪಾಸ್ ಮಾಡಿದೆವು ಈಗ ಏಕಾಏಕಿ ಯಾರಿಗೂ ಗೊತ್ತಿಲ್ಲದೆ ಈ ಪಾಂಪ್ಲೆಟನ್ನು ಬಿಡುಗಡೆ ಮಾಡಿದರೆ ಅದರಿಂದ ಎಲ್ಲ ಒಂದು 18 ಕೋಮ್ಗೆ ಮನಸ್ಸಿನ ನೋವಾಗಿದೆ ಕಾಲ ಎಲ್ಲ ಮಾಮೂಲಿನಂತೆ 18 ಕೋಮ್ನವರು ಪ್ರತಿಯೊಂದು ಕೆಲಸ ಅವರು ಕೈಯಿಂದ ದುಡ್ಡು ಹಾಕ್ಕೊಂಡು ಈ ಕಾರ್ಯಕ್ರಮಗಳು ನಡ್ಸ್ಕೊಂಡು ಬಂದಿರೋ ಇವತ್ತಿನ ದಿವಸ ಮುಜ್ರಾ ಇರೋದ್ರಿಂದ ಅದೇ ರೀತಿ ಅವರೂ ಒಂದು ಪೂರ್ವ ಸಭೆಯನ್ನು ಕರೆದಿರೋ ಈಗ ಒಂದು 3 ವರ್ಷದಿಂದ ಇಒ ಬಂದಾಗಿಂದ ಶ್ವೇತಾ ಬಂದಾಗಿಂದ ನಿರ್ಲಕ್ಷ್ಯ ಮಾಡಿ ಅವ್ರು ಹೇಳಿದ್ರು ಸದಿನ ಈ ಥರ ಮಾಡ್ಕೊಳ್ತಾ ಹೋಗಿದ್ದಾರೆ ಇದಕ್ಕೆ ಎ ಸಿ ಅವರೇ
ಅದೇನು ಮಾಡ್ತಾರೆ ನಾವು ಉದ್ದೇಶ ಏನಂದರೆ ಈ ಹೂವಿನ ಒಂದು ಒಂದು ಜಾತ್ರೆಯನ್ನು ಯಾರು ಹೇಳ್ದೇವೆ ಎಲ್ಲ ಮಾಡೋ ವ್ಯವಹಾರ ಮತ್ತು ಇದೆಲ್ಲ ಮಾಡೋದ್ರಿಂದ ನಾವಿಲ್ಲಿ ಕರೆದಿದ್ದೀವಿ ಹಾಗೂ ಇವತ್ತು ನಾವು ಈ ಹೂವನ್ನು ಇದು ಮಾಡಿದ್ರೆ ಅವರು ರಜಾಕ್ ಹೋಗಿದ್ದಾರೆ ಅದಕ್ಕೆ ಎ ಸಿ ಅವರು ಅದಕ್ಕೆ ಹೊಣೆಗಾರಿಕೆ ಹಾಕ್ತಾರೆ ದಯಮಾಡಿ ಇದು ಕಾಲಾವಕಾಶ ಕಮ್ಮಿ ಇರೋದ್ರಿಂದ ನಾಳೆ ತಪ್ಪಿ ನಾಡ್ದವರು ಎಲ್ಲ ಒಂದು ಅಧ್ಯಕ್ಷರು ಕರೆಸಿ ಸಭೆ ಕರೆಸಿ ಇದ್ರ ಬಗ್ಗೆ ಏನಂತ ಮಾತಾಡಿ ಈ ಒಂದು ಜಾತ್ರೆ ಯಶಸ್ವಿ ಮಾಡ್ಕೊಡ್ಬೇಕಂತ ದೇವಾಲಯ ಎ ದರ್ಜೆಯಲ್ಲಿದ್ದರೂ ಸಹ ಹಲವು ವರ್ಷಗಳಿಂದ ಮೂಲಭೂತ ಸೌಲಭ್ಯ ಕೊಡುವುದರಲ್ಲಿ ಇಲ್ಲಿನ ಆಡಳಿತ ವಿಫಲವಾಗಿದೆ. ಯಾತ್ರೆ ನಿವಾಸ ಸೇರಿದಂತೆ ಯಾವುದೇ ಸೌಲಭ್ಯವನ್ನ ನೀಡದೇ ಇರುವುದು ಭಕ್ತಾದಿಗಳಿಗೆ ಬೇಸರವನ್ನ ಸಹ ತರಿಸಿದೆ. ಇನ್ನು ಹುಂಡಿ ಹಣ ತೆಗೆಯುವಾಗಲೂ ಸಹ ಯಾರಿಗೂ ಮಾಹಿತಿ ನೀಡುತ್ತಿಲ್ಲ, ಅದರ ಬಗ್ಗೆ ಯಾವ ಲೆಕ್ಕಾಚಾರಗಳು ತಿಳಿಯುತ್ತಿಲ್ಲ ಎಂದರು. ಈ ಒಂದು ಕ್ಷೇತ್ರದಲ್ಲಿ ಇತ್ತೀಚೆಗೆ ಏನು ಈ ಒಂದು ಕಾರ್ಯನಿರ್ವಹಣಾಧಿಕಾರಿ ಬಂದ ನಂತರ ಇಲ್ಲಿ ಏನು ಇಲ್ಲಿವರೆಗೂ ಏನು ಸಮಸ್ತ ನಾಗರಿಕರು ಮತ್ತು ಭಕ್ತಾದಿಗಳು 18 ಕೋಮಿನವರು ಎಲ್ಲ ಕಸುವುದಾರರುಗಳು ಸೇರಿಕೊಂಡು ಮಾಡ್ತಿರ್ತಕ್ಕಂಥ ಕಾರ್ಯ ನಡೀತಾ ಇತ್ತು. ಇತ್ತೀಚೆಗೆ ಏನಾಗಿದೆ, ಈ ಕಾರ್ಯನಿರ್ವಹಣಾಧಿಕಾರಿ ಬಂದ ಮೇಲೆ ಅವ್ರನ್ನ ಯಾರನ್ನೂ ಗಣನೆಗೆ ತಗೊಂಡಲೇ ಇವರೇ ಏಕಾಏಕಿ ಎಲ್ಲ ಮಾಡ್ತಾ ಇದ್ದಾರೆ. ಈ ಒಂದು ಉತ್ಸವ ಮತ್ತು ಜಾತ್ರೆ ಏನೋ ನಡಿಬೇಕಂದ್ರೂ ಪ್ರತಿಯೊಬ್ಬರೂ ಈಗ ಉತ್ಸವ ಬರೋದಕ್ಕೆ ಒಂದು ಇವರು ಮತದವರು ಸೀಮಿತವಾಗಿದ್ದೀವಿ, ಮತ್ತೆ ತೇರಿಗೆ ಬಟ್ಟೆ ಕೊಟ್ಟೋದಾಗಿರ್ಬೋದು, ಮತ್ತೆ ಪಂಜಿಡಿಯೋದಾಗಿರ್ಬೋದು, ವಾದ್ಯ ಮಾಡೋದಾಗಿರ್ಬೋದು, ಅಲ್ಲಿ ಇದ್ರೆ ಎಲ್ಲಾ ಕಾರ್ಯಗಳನ್ನು ಏನು 18 ಕೋಮ್ನವರು ನಡೆಸ್ಕೊಂಡು ಬರ್ತಾ ಇರೋಂಥದ್ದು. 18 ಕೋಮ್ನವ್ರನ್ನ ಬಿಟ್ಟರೆ ಆ ಕಾರ್ಯ ಮಾಡೋದು ಬಹಳ ಕಷ್ಟ ಆಗ್ತದೆ. ಅವ್ರನ್ನೆಲ್ಲ ಬಿಟ್ಟು ಮಾಡ್ತಿರ್ತಕ್ಕಂಥದ್ದು ನಿಜವಾಗ್ಲೂ ಬಹಳ ತಪ್ಪು ಅಂತ ಹೇಳ್ತಾ ಇದೆ. ಇದನ್ನೆಲ್ಲ ಬಿಟ್ಟು ಮಾಡಿದ್ರೆ ಮುಂದಿನ ದಿನದಲ್ಲಿ ಬಹಳ ಗೊಂದಲ ಬರುತ್ತೆ ಅನ್ನೋಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಇದೇ ವೇಳೆ ರಜೆಯಲ್ಲಿ ಇರುವ ಕಾರ್ಯನಿರ್ವಹಣಾಧಿಕಾರಿ ಶ್ವೇತಾ ರಜೆಯಲ್ಲಿದ್ದ ಕೂಡಲೇ ಎಸಿ ಅವರು ಮಧ್ಯಪ್ರವೇಶಿಸಿ ಇಲ್ಲಿನ ಸಮಸ್ಯೆ ಬಗೆಹರಿಸಬೇಕು ಎಂದು ಒತ್ತಾಯ ಮಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ 18 ಕೋಮಿನ ಮುಖಂಡರಾದ ಕೆಂಪೇಗೌಡ, ಸೋಮಶೇಖರಪ್ಪ, ಪಟ್ಟಣ ಪಂಚಾಯಿತಿ ಸದಸ್ಯ ರೇಣುಕಾ ಪ್ರಸಾದ್, ಬಸವರಾಜು ಇನ್ನಿತರರು ಹಾಜರಿದ್ದರು. ಪ್ರಸನ್ನ, ಅಮೋಕ್ ಟಿವಿ, ದೊಡ್ಡಗುಣಿ. ಇದಿಷ್ಟು ಈವರೆಗಿನ ಅಪ್ಡೇಟ್ಸ್. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.